ಅದಾ ಅಂತ ಆಟಲ್ಲ ನಾನು ಕುಬ್ಬಳೆ ಬೇಗನೆ ಗೊತ್ತೀನಿ ನಾನು ನಿನ್ನಪ್ಪ ಮುಂಚೂರು ಅದಕ್ಕೆ ಕೊಂಚ ಕೆಲಸ ಮಾಡ್ಕೊಡೋಕರ್ವಾಗ್ತದೆ ಮೊದಲು ಮುಂಚೆ ದೈದಕ್ಕೆ ಈಗ ಆಚೆ ಚೇಚೆ ಮನೆಯರೆಲ್ಲ ನೋಡೋಣ ಹಸಿಬಿ ಹೆಂಗೆ ಅಡುಗೆ ಮಾಡ್ಬೋದು ಅಂತಲೇ ನೋಡೋಕ್ಕಾಗಿಯೇ ಗೊತ್ತಾರೇನು ನಾವು ಉಂಟು ಬೇಗ ಹೋಗಿ ಅದು ಅಡ್ಗೆ ಅದಕ್ಕೆ ಅಂದರೆ ಇಷ್ಟು ದೊಡ್ಡ ಅಡುಗೆ ಎಲ್ಲ ಮಾಡೋಕೆ ಗೊತ್ತಾಗಲ್ಲ ನೀನು ಉಂಚೆ ಬಾ ನಿನ್ನ ಗಂಡನೂ ಬರೋ ಹೇಳು ಹೆಂಗೆ ಖಾರೆ ತೆಗೊಬತ್ತಿರಲ್ಲೇ ಅಲ್ಲ

ಬದಲ ನಿಮ್ಮ ಮನೆಯಲ್ಲಿ ನಾಲ್ಕು ಜನರ ಮನೆ ಏನಲ್ಲ ಏ ನಿನ್ನ ಗಂಡು ಹೇಳ್ದಂಗೆ ಹೇಳ್ತಾರೆ ಸಿಟ್ಕೊಂಡೆ ಏನ ಬದಲಾಗಿ ಸಿಟ್ಕೊಳ್ಳಿ ಮತ್ತೆ ಅದಕ್ಕೆ ಹೇಳ್ಬೇಡ ಮರತೆ ಬದಲ ಸಿಟ್ಕೋಳೋಕೆ ಅದ್ರ ಅತ್ತೆ ಮಾವ ಗಂಡು ಮೊದಲೇ ಅಂತಾರ ಅದನ್ನು ಗೋಳಿಗೆ ಹಾಕ್ಬೇಡ ಮತ್ತೆ ಪುರೋಹಿತ ನೋಡೋ ಹೇಳಿನೇ ಇಲ್ಲ ಬೇಡ ನಾನು ಮಾತೇ ಆಡಲ್ಲ ಏನೇನು ಮಾತಾಡಬೇಕು ಅನ್ನಿಸ್ತದೋ ಅದೆಲ್ಲವನ್ನು ಆಡಿ ಪುರೈಸ್ಕಿ ಬಿಡಕ್ಕ ನಾನು ಓ ಮರತಿ ಎಂತ ಹೇಳಕ್ಕೋದು ಹಿಂಗೆ ಹೇಳ್ತೇವೆ ಹೇಳ ಅದೇ ಅಂತ ಹೇಳಿ ಮರತೆ ನನ್ನ ಮಾತು ಮುಗಿಯ ತನಕ ಸುಮ್ಮನೆ ಕೂತ್ರೆ ನಾನು ಹೇಳೋಕೆ ಶುರು ಮಾಡ್ತೀನಿ ಇಲ್ಲಿ ಹೇಳಕ್ ಶುರುನೇ ಮಾಡಲ್ಲ ಅಮ್ಮ ಹೇಳಿನಿ ಹೂನೇ ಮಾರತ್ತೆ ಈಗ ನಿಂದೊಂದು ಕಂಡೀಷನ್ನು ಯಾವಾಗ ನೋಡಿದ್ರು ಹಿಂಗೇಯ ಏನಿನ್ ಗಂಡಗೂ ಹಂಗೆ ಕಂಡೀಷನ್ ಹಾಕ್ತೀಯ ಎಂತದ ಅಮ್ಮ ಅದೆಲ್ಲ ಇರಲಿ ಹೇಳೋ ವಿಷಯ ಕೇಳಿಸ್ತಾ ಬೈಜರ್ಕಿಗೆ ಹೋಗಕ್ಕೆ ನೀನು ಕಾರಲ್ಲಿ ಬೈಕಲ್ಲಿ ಅಂತ ರೆಡಿ ಹಾಕಿದ್ದೀಯಾ ಅವ್ರ ಮನೇಲಿ ಯಾರನ್ನು ಕರೆಯ ಬೇಡ ಅಂತ ಹೇಳಾರಂತೆ ಗೊತ್ತಾ ಅದಾರು ಎಂತ ಮಾಡ್ತದೆ ಅದೇ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿತ್ತು ಅಮ್ಮಗೆ ಬೇಜಾರು ಆತದೇನೋ ಕರೀದೇ ಇದ್ರೆ ಆದರೂ ನಮ್ಮನೇಲಿ ಈ ಸತಿ ಯಾರನ್ನು ಕರೆಯೋದಲ್ಲ ಅಂತ ತೀರ್ಮಾನ ಮಾಡ್ಯಾರೇ ಅಂತಿತ್ತು ನೀನು ಮತ್ತು ಅದು ಫೋನ್ ಮಾಡಿದಾಗ ನಂಗೆ ಹಿಂಗೆ ಭಾಳ ತೊಂದರೆ ಮರತಿ ದೇವರ್ಕಿಗೆ ಬರೋಕ್ಕಾಗಲ್ಲ ಅಂತ ಹೇಳು ಯಾಕೆ ಅದ್ರ ಮನಸ್ಸಿಗೆ ಸುಮ್ಮನೆ ನೋವು ಕೊಡ್ಬೇಕೇ ಅಮ್ಮ ಅದು ನೀನು ಹಿಂಗೆ ಹೇಳಿಬಿಟ್ರೆ ಅದಕ್ಕೊಂಥರ ಸಮಾಧಾನ ಯಾಕರೆ ಹೇಗೂ ಬರೋಲ್ಲ ಅಂಥೇಳಿ ಒಂದು ಧೈರ್ಯ ಆಗ್ತದೆ ಈಗ ನೆನ್ಪದಿಯಲ್ಲ ಅದು ಫೋನ್ ಮಾಡಿದಕ್ಕೂ

ಫೋನ್ ಮಾಡ್ದಲ್ಲಿಂದ ಏನು ಸಂಭ್ರಮ ನೋಡಿದ್ರೆ ನೀನು ಏನು ಹೇಳ್ತೀಯ ಬಟ್ಟೆ ಬರಿ ಎಲ್ಲ ಸಮ್ಮಾಡ್ಕೊಂಡು ಮಗಳ ಮನೆಗೆ ಎಂತೆಂಥ ತಗೊಂಡು ಹೋಗ್ಬೇಕು ಅಂಥೇಳಿ ಎಲ್ಲ ಸರಿ ಮಾಡಿಟ್ಕೋ ಕೂತಾರಪ್ಪ ಮೊದಲು ಮುಂಚೆ ಹೋಗೋದು ದೈ ಜರ್ಕೆಗೆ ಅಂಥೇಳಿ ಅದು ಒಂದು ನೀ ನೀನಲ್ಲ ಒಂದು ತ ಅದೇ ಹಿಂಗೆ ದೈಜರ್ಕೆ ಸುದ್ದಿ ಅರ್ಧಂಬರ್ಧ ಹೇಳಿ ಹೋತು ಅಂದಮೇಲೆ ಒಂದೇ ಅದು ಫೋನ್ ಇಡೋಣ ಆಚೆ ಮನೆ ಸಾವಂತ್ರ ಕೈ ಬರೋಣ ಅವರು ಯಾವಾಗಲೂ ಕೇಳ್ತಿರ್ತಾರೆ ಪಾಪ ಹುಡುಗರು ಫೋನ್ ಮಾಡಿದ್ರೂ ಹೆಂಗದವೇ ಅಂತೇಳಿ ಕೇಳ್ತಾನೆ ಇರ್ತಾರೆ ಒಂದು ಹಿಂಗೆ ಬಂದು ಸರಿದ್ ಫೋನ್ ಮಾಡಿತ್ತು ಹಿಂಗೆ ಬನಾರ್ದ ಅಂತ ಅನ್ನ ಅಯ್ಯೋ ಹೌದಾನೇ ಹಂಗಾರೆ ಹೋಗಿದ್ರು ಅಂದ ಮನೆ ನೋಡ್ಕೆ ಬಂದಂಗೆ ಆತಿತ್ತು ಅಂದರು ನಾನು ಹ್ಞೂ ಅಂದೆ ಅವ್ರು ರೆಡಿಯಾಗೇ ಬಿಟ್ಟರೆ ಏಂದ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ಹೇಳೋದ್ರು ಮಗಸ ಎಲ್ಲ ಹೇಳ್ಕಿಂದ ರೆಡಿಯಾಕಿ ಕೂತಾರಂತೆ ಹೆಂಗೆ ಬಿಟ್ಟು ಹೋಗದೆ

ಒಂದಿನ ಹೋಗಿ ಬರೋಣ ಹೋಗಿ ಬರೋಣ ಭಾಳ ದೊಡ್ಡವ್ರ ಮನೆ ಅಂತಲ್ಲ ಹೆಂಗೆ ಒಂಚೂರು ಸರಿ ಹೆಂಗದೆ ಅಂತ ನೋಡ್ಕೆ ಬಂದಂಗೆ ಆತದೆ ಅಂತ ಹೇಳ್ತಾನೆ ಅದಾರೆ ಎಂಥ ದೊಡ್ಡವ್ರ ಮನೆಗೆ ಅಂತ ಕರ್ಕೊಂಡು ಹೋಗೋದ ಇವ್ರ ಮನೆ ಹವ್ಯಾಸ ಎಲ್ಲ ಹಿಂಗಿದ್ದಿದ್ದಾಗ ಹಂಗೆ ಹಿಂಗೆ ಇದ್ರಕ್ಕೆ ಸಂದಲ್ಲೇ ಹೋಗಿ ಬಂದರೆ ಎಂಥದ್ದು ಗೊತ್ತಾಗಲ್ಲ ಕತ್ಲಿಗೆ ಹೋಗಿ ಬೆಳಗ್ಗೆ ಬರೋಣ ಅಂದ್ಕೊಂಡೆ ನೀ ನೋಡಿದ್ರೆ ಹಿಂಗೆ ಹೇಳ್ತೀಯ ಸುಮ್ಮನೆ ರಾಮ ಈಗಷ್ಟೇ ಹೇಳಿಯಾ ಬೆಳ್ದ ಮುಂಚೆ ಬೇಗ ಹೋಗೋಣ ಲಜ್ಜು ಕೆಲಸ ಮಾಡ್ಕೊಡಕಾಗ್ತದೆ ಅಂತ

ಎಂತ ಮಾಡಂಗೂ ಅಮ್ಮ ಅವ್ರ ಮನೇಲಂತೂ ದೇವ್ರಿಗೆ ಕರೆಯೋಲ್ಲ ಕರೀದೆ ನಾವು ಹೋಗಂಗಿಲ್ಲ ಹೋದರೂ ಅಲ್ಲಿ ಸರಿಯಾಗಲ್ಲ ಸುಮ್ಮನೆ ಅಕ್ಕ ಹಿಂಸೆ ಆಮೇಲೆ ನೀವೊಂದು ಕೆಲಸ ಮಾಡು ಫಸ್ಟ್ ಅಪ್ಪನತ್ರ ಹಿಂಗೆ ಹಿಂಗೆ ಅಂತ ಹೇಳ್ಕ್ಯಾ ಹೇಳ್ತೀನಿ ಎಂತಾದ್ರೂ ಒಂದು ನೆವ ತೆಗೆದು ಅಕ್ಕನ ಮನೆಗೆ ಹೋಗೋದನ್ನ ಕ್ಯಾನ್ಸಲ್ ಒಂದು ಮಾಡ್ಬೋದಮ್ಮ ನೀವೊಂದು ಕೆಲಸ ಮಾಡು ಹಾಂ ಇದೇ ಸರಿ ನೀವು ಮನೆಗೆ ಬಂದುಬಿಡಿ ಎಲ್ಲ ಸೇರಿ ಕೊಪ್ಪದ ತನಕ ಬನ್ನಿ ಕೊಪ್ಪಕ್ಕೆ ಬೇಕಾದ್ರೆ ಇಲ್ಲಿ ನಾವು ಕಾರ್ ಕೊಟ್ಟು ಕಳಿಸ್ತೀನಿ ಕಾರಲ್ಲೇ ಬರ್ಬೋದು ನೀನು ನೀನು ಫ್ರೆಂಡಿನ ಕಾರಲ್ಲಿ ಕರ್ಕೊ ಬಂದಂಗೂ ಆಗ್ತದೆ ಮಗಳ ಮನೆ ದೈದರ್ಕಿಗೆ ಬಂದಂಗೂ ಆತದೆ ಮನೇಲಿ ನಾವು ಅವತ್ತೇ ಇಟ್ಕೋತೀವಿ ಬೇಕಾರೆ ಅತ್ತಾ ಹಂಗೆ ಮಾಡು ಈ ಎರಡೂ ಮನೇಲಿ ಒಂದೇ ದಿನ ಇಟ್ಕೊಂಡ್ರು ಮಾರತಿ ಈ ಇವ್ರ ಮನೇಲಿ ಯಾರಿಲ್ಲಲ್ಲ ಹಂಗಾಗಿ ಇಲ್ಲಿಗೆ ಹೋಗ್ತೀವಿ ಅಂತ ಹೇಳು ಮಾರತಿ ನೀ ಸುಮ್ ನೀರು ಬಂದು ಅಲ್ಲಿಂದ ನಿಮ್ಮನಿಗೂ ಬರೋದು ಅಂತ ಮಾತಾಡ್ಕೊಂಡಿದ್ವಿ ಹೆಂಗೆ ಒಳ್ಳೆ ಹತ್ರ ಹತ್ರ ಅಲ್ಲ ಅಂತ ನಿಮ್ಮನಿಗೆ ಬಂದರೆ ಈಗ ಸರಿತನ ಮನೆಗೆ ಹೋಗದೆ ಇರೋಕ್ಕೆ ಕೇಳ್ತಾರೆ ಅಂತ ಮಾಡಿಯಾ ಬೆಳಗತ್ತಾಯ್ದು ಅಲ್ಲಿಗೆ ಹೋಗೋಣ ಅಂತಾರೆ ಹೆಂಗೆ ಹೋಗೋದು ನೋಡೋಣ ಹೇಳ ಆಗೋಲ್ಲ ಇದು ಭಾಳ ಕುದಿಗೆ ಬಂದು ಹೋತಲ್ಲೇ ಮರತಿ ಹಾಂ ಏನು ಗೊತ್ತಿ ಸಾಯರ್ ಹೇಳ ಬೇಡ ಅಂದಷ್ಟಕ್ಕೂ ಕೇಣಲ ಹಾಗೇ ಬಿಡ್ತೀನಿ ಅಂತ ಆಗೋತು ಈಗ ಅನ್ಭವ್ಸೋ ಆಗಿದೆ ಎಂತ ಎಂತ ಕ್ಯಾರು ಬರೋದು ಬೇಡ ಅಂತ ಹೇಳೋದು ಅಂತ ಕಂತೆ ಜಗಳ ಮಾಡ್ಕಂಡರ ಅಂತ ಹೆಂಗಂತೆ ಅದು ಎಂತ ಹೇಳಲ್ಲ ಕಣೆ ಅಮ್ಮ ಅಕ್ಕ ಹಾಗೆಲ್ಲ ಎಲ್ಲದನ್ನೂ ಹೇಳ್ಕೊಳಲ್ಲ ಗೊತ್ತಲ್ಲ ನಿಂಗೆ ನಮ್ಮ ಏನೋ ಅನಿವಾರ್ಯ ಆಗಿದ್ದೆ ಕಣೆ ದೈವರ್ಕಿಗೆ ಯಾರನ್ನು ಕರೆಯೋಲ್ಲಂತೆ ಒಂಚೂರು ಅಮ್ಮಗೆ ಹೇಳಬೇಕು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಅಷ್ಟೇ ಹೇಳ್ತು ನನ್ನ ಹತ್ರನೂ ಭಾಳ ಏನು ಹೇಳಲ್ಲ ಅದು ಅಂತ ಮಾರತಿ ಓ ಪೂರ್ವಿತಾ ದುಡ್ಡು ಕಾಸಿಗೆ ಏನಾರು ತಂದ್ರೆ ಆತನೇ ಅದಕ್ಕೆ ಅತ್ಲಾಗೆ ಯಾರನ್ನು ಕರೆಯೋದು ಬೇಡ ಊಟ ಹಾಕೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡರ ಹೆಂಗೆ ಹಂಗೇನಾರು ಬೇಕಾದ್ರೆ ನಿನ್ ಗಂಡನ ಹತ್ರ ಹೇಳೋ ಒಂದು ಎರಡು ಮೂರು ಸಾವಿರ ಕೊಟ್ಕಳಿಸ್ತೀಯಾನೆ ಅತ್ಲಾಗೆ ಸುಮ್ಮನೆ ಇರಮ್ಮ ಎರಡು ಮೂರು ಸಾವಿರ ಅಂತೆ ಯಾ ಕಾಲದಲ್ಲಿ ಇದ್ದೀಯ ನೀನು ನಂಗೆ ಅದೆಲ್ಲ ಗೊತ್ತಾಗ್ದೇ ಇರ್ತದೆ ಅಂತ ಮಾಡ್ದ ನಾನು ಕೇಳಿದೆ ಕಣೆ ಅಕ್ಕನ ಹತ್ರ ನಿಗಾ ಅಕೌಂಟಿಗೆಲ್ಲ ಹಾಕೋದು ಅಲ್ಲಿ ಬಂದು ಕೊಡೋದು ನಿಂಗೆ ಅವಮಾನ ಅಂತ ಅನ್ಸಿದ್ರೆ ನಿನ್ನ ಅಕೌಂಟಿಗೆ ಹಾಕ್ತೀನಿ ನಾನು ನೀನು ಇದು ಮಾಡು ಫೋನ್ಪೇ ಮಾಡು ಯಾರಿಗಾರು ಅಂತೇಳಲ್ಲ ಎಷ್ಟು ಹೇಳಿದ್ರೂ ಬೇಡೆಯೇ ಬೇಡ ಅಂತು ದುಡ್ಡು ಕಾಸಿಗೆಲ್ಲ ಏನು ತೊಂದರೆ ಇಲ್ಲ ನಂಗೆ ಹಂಗೆ ಬೇರೆಯವರೆಲ್ಲ ದುಡ್ಡು ಕೊಡೋದು ಇಷ್ಟ ಆಗಲ್ಲ ಅಂತ ಗೊತ್ತಾ ಅದರ ಬುದ್ಧಿ ಎಲ್ಲಿ ಬಿಡ್ತದದು ಏನು ಮಾಡೋದು ಮಾರತ್ತೀಗ ನೋಡೋಣ ಇನ್ನೊಂದು ದಿನ ಅದಿಯಲ್ಲ ಮಜ್ಜೆ ಮನ್ಸು ಬದಲಾಸೆ ಎಲ್ಲರನ್ನ ಕಾರಿದ್ರೆ ಸಾಂತ್ರಕಯ್ಯ ನಾನು ನಿನ್ನ ಅಪ್ಪ ಬರ್ತೀನಿ ಗಂಡ ಹೆಂಡಿ ಖಾರ ತಗಬಲ್ಲಿ ಮಗನೇ ಆತನೇ